ಸರ್, ಎಲ್ಲವೂ ಕೂಡ ನಿನ್ನೆಯಿಂದ ಶಾಸಕ ಪ್ರದೀಪ್ ಈಶ್ವರ್ದು ಸಾಮಾಜಿಕ ಜಾಲತಾಣದಲ್ಲಿ ರಾಜೀನಾಮೆ ನೀಡಿದ್ರು ನೋಡಿ. ಅದು ನನಗೆ ಹೆಚ್ಚು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಆದರೆ ನಾನು ಕೇಳಿದ್ದೇನೋ, ಪ್ರದೀಪ್ ಈಶ್ವರ್ ಅವರು ಹೀಗೆ ಭಾಷಣ ಮಾಡಬೇಕಾದ್ರೆ ನಾನು ಲೀಡ್ ಕೂಡ ಒಂದು ಓಟು ಜಾಸ್ತಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಏನಿರಲಿ, ಅವೆಲ್ಲ ಭಾಷಣ ಮಾಡಬೇಕಾದ್ರೆ ಹೇಳೋದು ಸಹಜ. ಇವರೆಲ್ಲ 15 ಲಕ್ಷ ಹಾಕ್ತೀನಿ ಅಂದ್ರಲ್ಲಪ್ಪ, ಹಾಕಿದ್ರ ಏನು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ತರ್ತೀನಿ ಅಂತ ಹೇಳಿ ತರಂದ್ರ. ಇವೆಲ್ಲ ನೋಡಿ, ಅವಾಗ ಭಾಷಣ ಮಾಡಬೇಕಾದ್ರೆ ಹಲವಾರು ಬಾರಿ ನಾವು ಹೀಗೆ ಮಾತಾಡ್ತೀವಿ, ಇಲ್ಲಿ ಹೇಗೆ ಓಟ್ ಬರ್ತದೆ ನಾನು ನೋಡ್ತೀನಿ ನಮ್ಮ ಕ್ಷೇತ್ರ ಅಂತ. ಈಗ ಪ್ರದೀಪ್ ಈಶ್ವರ್ ಸುಧಾಕರ್ ಅವರು ಸಿಟ್ಟಿಂಗ್ ಮಿನಿಸ್ಟರ್ ಇದ್ದಾಗ ಸೋಲಿಸಿದ ನಿಜ ಅಲ್ವಾ? ಹ್ಞೂ, ಅದು ನೋಡಿ ಅವರವ್ರ ವೈಯಕ್ತಿಕ ವಿಚಾರ ಇದೆ, ಅದೆಲ್ಲ ಅಪ್ರಸ್ತುತ. ಈಗ ಸರ್ಕಾರ ಯಾರು ರಚನೆ ಮಾಡ್ತಾರೆ, ಯಾವ ನೀತಿಗಳ ಮೇಲೆ ನೆಸರೆ ಆಗುತ್ತೆ ಅದು ಮುಖ್ಯ. ಮನೆ ಮೇಲೆ ಕಲ್ತೂರಾಟ ಕೂಡ ಇವೆ ನೋಡಿ. ಯಾರೇ ಇರ್ಬೋದು, ಸೋಲು ಗೆಲುವು ಒಂದು ಚುನಾವಣೆಯಲ್ಲಿರ್ತವೆ. ಗೆದ್ದ ತಕ್ಷಣ ನೀವು ಸರ್ವಾಧಿಕಾರಿ ಅಂತಲ್ಲ ಅಥವಾ ನೀವು ದೇವರು ಆಗಲ್ಲ. ಹೀಗೆ ಕಲ್ತೂರಾಟ ಮಾಡೋದು ಅಥವಾ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಅದೆಲ್ಲ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.